ಪುನೀತ್ ಸಾಮಾನ್ಯ ವ್ಯಕ್ತಿ ಅಂತ ಇರ್ತಾ ಇದ್ರು. ಸೂಪರ್ ಸ್ಟಾರ್ ಆಗಿದ್ರು ಕೂಡ ಸ್ಟಾರಿಸಂ ತೋರಿಸ್ತಾ ಇರಲಿಲ್ಲ. ಪುನೀತ್ ಇಲ್ಲ ಅನ್ನೋದನ್ನ ಜೀರ್ಣಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ವಿಶಾಲ್ ಹೇಳಿಕೆಯನ್ನು ನೀಡಿದ್ದಾರೆ. ಅವರ ಅಗಲಿಕೆ ಸಮಾಜಕ್ಕೂ ಕೂಡ, ಹಾಗೇನೆ ಫಿಲ್ಮ್ ಇಂಡಸ್ಟ್ರಿಗೂ ಕೂಡ ದೊಡ್ಡ ಲಾಸ್ ಆಗಿದೆ. 1800 ವಿದ್ಯಾರ್ಥಿಗಳ ಹೊಣೆ ತೆಗೆದುಕೊಳ್ಳಲು ನಾನು ಸಿದ್ಧನಿದ್ದೇನೆ, ರಾಜ ಕುಟುಂಬಸ್ಥರ ಅನುಮತಿಗಾಗಿ ನಾನು ಕಾಯ್ತಾ ಇದ್ದೇನೆ ಅಂತ ಕಂಠೀರವ ಸ್ಟುಡಿಯೋ ಬಳಿ ನಟ ವಿಶಾಲ್ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ಈಗಾಗಲೇ ಒಂದು ಸಭೆ ಸಮಾರಂಭದಲ್ಲಿ ಹೇಳಿಕೆಯನ್ನು ನೀಡಿದ್ರು ವಿಶಾಲ್ ಅವರು, 1800 ವಿದ್ಯಾರ್ಥಿಗಳ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತಾ ಹೋಗ್ತೇನೆ. ಪುನೀತ್ ರಾಜ್ಕುಮಾರ್ ಅವರು ಅಷ್ಟು ದೊಡ್ಡ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ, ಅದರಲ್ಲಿ ಒಂದಾಗಿರುವಂತಹ ಕೆಲಸವನ್ನ ನಾನು ಮುಂದುವರಿಸಿಕೊಂಡು ಹೋಗ್ತೇನೆ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಶಾಲ್ ಅವರು ಮಾತನಾಡಿದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ತುಂಬಾನೇ ಸರಳರಾಗಿದ್ರು, ಸ್ಟಾರಿಸಂ ಅವರಿಗೆ ಇರಲಿಲ್ಲ, ಎಲ್ಲರ ಜೊತೆನೂ ಕೂಡ ಸರಳರಾಗಿ ಇರ್ತಾ ಇದ್ರು ಅನ್ನುವಂತಹ ರೀತಿಯಲ್ಲೂ ಕೂಡ ಭಾವುಕರಾಗಿ ಮಾತನಾಡಿದ್ದಾರೆ. ಪುನೀತ್ ಇಲ್ಲ ಅಂದ್ರೆ ವಿಷ ತಲ್ಸ್ಕೊಳ್ಳೋದು, ನಾನು ಪುನೀತ್ ಇನ್ನೂ ನಾನು ಕಾಣಿಸ್ತಾ ಇದ್ದೀನಿ. ಇಟ್ ಇಸ್ ಎ ಬಿಗ್ ಲಾಸ್ ಫಾರ್ ದ ಫಿಲ್ಮ್ ಇಂಡಸ್ಟ್ರಿ, ಇಟ್ ಇಸ್ ಎ ಬಿಗ್ ಲಾಸ್ ಫಾರ್ ದ ಸೊಸೈಟಿ. ಅಂದರೆ ಎಷ್ಟು ಮಾಡಿದ್ದಾರೆ ಈ ಸಮಾಜಕ್ಕೆ, ಅದು ಕಂಟಿನ್ಯೂ ಹೋಗ್ಬೇಕು. ಪುನೀತ್ ಒಳ್ಳೆ ನಟರು ಮಾತ್ರ ಅದು ಒಳ್ಳೆ ಮನುಷ್ಯ, ಮಂಚಿ ಫ್ಯಾಮಿಲಿ ಮಾಡಿ ರಾಜ್ಕುಮಾರಯ್ಯ ಆಗಿ ಪುನೀತ್ ಪರ್ವತಮ್ಮಗೆ ಪುನೀತ್ ಇಟ್ ಈಸ್ ಅ ಲಾಸ್ ಆಫ್ಟರ್ ಅ ಲಾಸ್ ಫಾರ್ ದ ಫ್ಯಾಮಿಲಿ. ಐ ಪ್ರೇ ಫಾರ್ ದ ಮೇನ್.